ಅವ್ರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳಿಗೆ ಇವತ್ತು ನಾಳೆಯಿಂದ ಪದವಿ ಕಾಲೇಜು ಪುನಾರಂಭ ಆಗ್ತಿದ್ದೆ ವಿದ್ಯಾರ್ಥಿಗಳನ್ನು ಸ್ವಾಗತ ಮಾಡೋಕ್ಕೆ ಆಗ್ತಿದೆ ಎಲ್ಲ ಕೋವಿಡ್ ಮಾರ್ಗಸೂಚಿಯನ್ನು ಕಂಪಲ್ಸರಿ ಫಾಲೋ ಮಾಡಬೇಕು ನಾಳೆಯಿಂದ ಕಾಲೇಜು ಪುನಾರಂಭ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನೀಡೋದಾಗಿ ತಿಳಿಸಿಕೊಡ್ತೇನೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಣ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮೊದಲಾಗಿ ಪಿ ಇ ಎಸ್ ಯೂನಿವರ್ಸಿಟಿ ಎಲ್ಲರೂ ಸಿದ್ಧತೆ ಮಾಡಿಕೊಂಡಿದ್ದೆ ಎಲ್ಲ ಬೋಧಕ ಬೋಧಕ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಹೆಬ್ಬಾಗಿನಲ್ಲಿ ಬರೋ ಕಾರಣ ಅವರನ್ನು ಸ್ವಾಗತ ಮಾಡ್ತಿದ್ದಾರೆ ಪ್ರತಿ ಕೋಣೆಯಲ್ಲಿ ಕೇವಲ ಮೂವತ್ತು ವಿದ್ಯಾರ್ಥಿಗಳು ಕಳೆದ ಒಂದೂವರೆ ವರ್ಷದ ನಂತರ ವಿದ್ಯಾರ್ಥಿಗಳು ಹೊಸ ಉಡುಪಿನಿಂದ ಕಾಲೇಜಿಗೆ ಬರುತ್ತಿದ್ದಾರೆ ಹಾಗಾಗಿ ನಮ್ಮ ವಿ ವಿ ಹೆಬ್ಬಾಗಿಲಲ್ಲಿ ಅವರನ್ನು ಸ್ವಾಗತಿಸಲಾಗುತ್ತದೆ ಅಂದರೆ ಪಿ ಎಸ್ ಯುನಿವರ್ಸಿಟಿ ಒಂದೂವರೆ ವರ್ಷ ಬಳಿಕ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂದರೆ ತಮ್ಮ ಹೆಬ್ಬಾಗಿಲಲ್ಲಿ ವಿದ್ಯಾರ್ಥಿಗಳನ್ನ ಸ್ವಾಗತ ಮಾಡ್ತಿದ್ದಾರಂತೆ ಆರೋಗ್ಯ ದೃಷ್ಟಿಯಿಂದ ಎಲ್ಲರೂ ಯೋಗಾಭ್ಯಾಸ ಕೂಡ ಮಾಡ್ತಾ ಇದ್ದಾರೆ ಅಂತ ಕುಲಪತಿ ಪ್ರೊ ಎಂ ಆರ್ ದೊರಸ್ವಾಮಿ ಕೂಡ ತಿಳಿಸಿದ್ದಾರೆ ಪಿ ಎಸ್ ಯೂನಿವರ್ಸಿಟಿ ಬೆಂಗಳೂರು ವಿವಿಯಲ್ಲಿ ಆಗಸ್ಟ್ ಎರಡಕ್ಕೆ ತರಗತಿ ಆಗಸ್ಟ್ ಎರಡರಿಂದ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ತರಗತಿ ಮಾಡಲು ತೀರ್ಮಾನ ಮಾಡಿಕೊಂಡಿದೆ ಮತ್ತು ಬೆಂಗಳೂರು ಸಿಟಿ ವಿ ವಿ ಕಲಪತಿ ಕೂಡ ಹೇಳಿದ್ದಾರೆ ಕೋವಿಡ್ ಲಾಕ್ಡೌನ್ನಿಂದ ವಿದ್ಯಾರ್ಥಿಗಳು ಬಹುದಿನದಿಂದ ವಿಶ್ವವಿದ್ಯಾಲಯದ ಆವರಣದ ದೂರ ಉಳಿದಿದ್ದರು ಸೋಮವಾರ ಎಲ್ಲ ಮರಳಿ ಕಾಲೇಜಿಗೆ ಬರ್ತಾ ಇದ್ದಾರೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ನಂತರ ಬಂದ್ಬಿಟ್ಟು ಬೆಂಗಳೂರು ವಿ ವಿ ಕಲಪತಿ ಕೂಡ ನಮ್ಮ ವಿ ವಿ ವ್ಯಾಪ್ತಿ ಎಲ್ಲ ಕಾಲೇಜುಗಳು ಸೋಮವಾರದಿಂದ ಭೌತಿಕ ತರಗತಿಗಳು ಆರಂಭವಾಗ್ತಿದ್ದಾವೆ ಆಸ್ಟೆಲ್ ಜೊತೆಗೆ ಈ ಥರ ಎಲ್ಲ ಕಟ್ಟಡದಲ್ಲಿ ತರಗತಿ ಕೊಠಡಿಯನ್ನು ಸ್ಯಾನಿಟೈಸನ್ ಮಾಡಿ ತರಗತಿಗಳನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ ಪ್ರೊ ಕೆ ಆರ್ ವೇಣುಗೋಪಾಲ್ ಬೆಂಗಳೂರು ವಿವೇಕುಲಿಸಿದ್ದಾರೆ ಆಗಸ್ಟ್ ಎರಡರಿಂದ ಶಾಲೆ ಆರಂಭವಾಗುವ ಚಾನ್ಸ್ ಇದೆ ಅದು ಕೂಡ ಮೆನ್ಷನ್ ಮಾಡಿದ್ದಾರೆ ತಾಂತ್ರಿಕ ಸಲಹಾ ಸಮಿತಿ ಕೂಡ ಅನುಮತಿ ಕೊಟ್ಟಿದೆ ಜೂನ್ ಇಪ್ಪತ್ತಾರು ಸೋಮವಾರದಿಂದ ಪದವಿ ಸ್ನಾತಕೋತ್ತರ ಪದವಿ ಹಾಗೂ ಇಂಜಿನಿಯರಿಂಗ್ ಪದವಿ ಭೌತಿಕ ತರಗತಿಗಳು ಆರಂಭವಾಗ್ತಿದೆ ವಿದ್ಯಾರ್ಥಿ ಸ್ವಾಗತಕ್ಕೆ ಉನ್ನತ ಶಿಕ್ಷಣ ಇಲಾಖೆ ಕೂಡ ಸಿದ್ಧತೆ ನಡ್ಕೊಂಡಿದೆ ಎಲ್ಲ ಕಾಲೇಜು ಕೊಠಡಿಗಳು ಆಡಳಿತ ಕಚೇರಿ ಸಂಪೂರ್ಣ ಸ್ಯಾನಿಟೈಸನ್ನು ಮಾಡ್ತಾರೆ ಕೂಡ ಸುದ್ದಿಯನ್ನು ಮಾಡ್ತಾರೆ ಈಗಾಗಲೇ ಸುಮಾರು ಏಯ್ಟಿ ಫೈವ್ ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ವ್ಯಾಕ್ಸಿನೇಷನ್ ಕೂಡ ಆಗಿದೆ ಉಳಿದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾಲಯ ಮತ್ತು ಕಾಲೇಜಿನಲ್ಲಿ ಲಸಿಕೆ ಕಾರ್ಯಕ್ರಮ ಮತ್ತೆ ಮಾಡಲು ತೀರ್ಧಾನ ಮಾಡಿಕೊಂಡಿದ್ದಾರೆ ತರಗತಿಯನ್ನು ಆಫ್ಲೈನ್ ಮತ್ತು ಆನ್ಲೈನ್ ಸೇರಿದಂತೆ ಎರಡು ಮೊದಲ ಕೂಡ ನಡೀತಿದೆ ವಿದ್ಯಾರ್ಥಿಗಳು ನಮ್ಮ ಆಯ್ಕೆಯನ್ನು ತಾವೇ ವ್ಯಕ್ತಪಡಿಸ್ಕೋಬಹುದು ಆನ್ಲೈನ್ ಆಯಿತು ಆಫ್ಲೈನ್ ಆಗೋದಾಯಿತು ವಿದ್ಯಾರ್ಥಿಗಳು ಪಾಲ್ಗೊಳ್ಬೋದು ಪೋಯೋರ್ ಸೋಂಕು ಇನ್ನೂ ಇರೋ ಕಾರಣ ಎಲ್ಲ ಕೂಡ ಕನಿಷ್ಠ ಸಾಮಾಜಿಕ ಹಂತವನ್ನು ಕಾಪಾಡಿಕೊಳ್ಬೇಕು ಮತ್ತು ಒಂದು ರೊಮೆಗೆ ಕೇವಲ ಮೂವತ್ತು ವಿದ್ಯಾರ್ಥಿಗಳು ಕೂಡ ಇರಬೇಕು ಥರ್ಮಲ್ ಸ್ಕ್ಯಾನ್ ಮಾಡಿ ವಿದ್ಯಾರ್ಥಿಗಳನ್ನು ಕರ್ಕೊಂಡೋಗಿದ್ದಾರೆ ಎಲ್ಲ ಬೋಧಕ ಬೋಧಕ ವಿದ್ಯಾರ್ಥಿಗಳು ಮಾಸ್ಕ್ ಕಡ್ಡಾಯಕ್ಕಾಗಬೇಕು ಕಂಪಲ್ಸರಿ ಸ್ಯಾನಿಟೈಸ್ನ ಬಳಸಲೇಬೇಕು ಕೊಠಡಿ ಮತ್ತು ಕಾಲೇಜು ಹಾಗೂ ವಿಶ್ವವಿದ್ಯಾಲಯ ಆವರಣದಲ್ಲಿ ಸಾಮಾಜಿಕ ಹಂತ ಕಾಪಾಡುವುದು ಕಡ್ಡಾಯವಾಗಿದೆ ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ವಿಧದಲ್ಲಿ ಕುಲಪತಿ ಪೋ ಲಿಂಗರಾಜು ಗಾಂಧಿ ಅವರು ತರಗತಿ ಕೊಠಡಿನ ಸ್ಯಾನಿಟೈಸನ್ನು ಮಾಡಿ ಶನಿವಾರ ಚಾಲನೆ ಮಾಡಿದ್ದಾರೆ ವಿಶ್ವವಿದ್ಯಾಲಯನ ಕೂಡ ತಿಳಿದ ಚರಣದಿಂದ ಕೂಡಿಕೊಂಡಿದೆ ಎಲ್ಲ ವಿದ್ಯಾರ್ಥಿಗಳಿಂದ ಆಲ್ ದ ಬೆಸ್ಟ್ ನಾಳೆ ಕಾಲೇಜು ಆರಂಭ ಹೋಗಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್